ಫೈನಲಿ 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 ಒಂದು ಜಮಾನ ಜನ್ಮ ಒಂದು ಜನ್ಮ ಆದ್ಮೇಲೆ ಬಂದಿದ್ದೀನಿ ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ ತುಂಬ ದಿನಗಳಾದ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಲಾಂಗ್ ಗ್ಯಾಪ್ ಆಯ್ತಲ್ಲ ಸೊ ಅದಕ್ಕೋಸ್ಕರ ಸ್ಪೆಷಲ್ ಲಾಗ್ ತರೋಣ ಅಂತ ತಗೊಂಬಂದಿದ್ದೀನಿ ನಿಮ್ಮ ಮುಂದೆ ಸೊ ಇದುವರೆಗೂ ಈ ವಿಡಿಯೋನ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಅದ್ರ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ಬಿಟ್ಟು ನೋಟಿಫಿಕೇಶನ್ ಆಲಲ್ಲಿ ಇಟ್ಕೊಳ್ರಿ ಸೊ ಏನು ಸ್ಪೆಷಲ್ ಅಂದರೆ ಟೈಟಲ್ ತಮ್ಮದಲ್ಲಿ ನೋಡಿ ಗೊತ್ತಾಗಿರುತ್ತೆ ಬಟ್ ಏನಾದರೂ ಆಲ್ರೆಡಿ ಶೋರೂಮ್ ಹತ್ರ ನಿಯರ್ ಬೈ ಬಂದೇ ಬಿಟ್ಟಿದ್ದೀವಿ ಜಾಸ್ತಿ ದೂರ ಇಲ್ಲ ನೋಡಿ ಇಲ್ಲೇ ರೈಟಲ್ಲೇ ಇದೆ ಜಾವಾ ಶೋರೂಮು ವಿಚಾರಿಸೋಣ ಏನು ಕತೆ ಏನು ಜಾವಾ ಪರಾಕು ನನ್ನ ಫೇವ್ರೇಟ್ ಬೈಕು ಒಳಗಡೆ ಹೋಗಿ ವಿಚಾರಿಸೋಣ ಜಾವಾ ಪರಾಕು ನಾನು ಒಂದು ಸಲ ತೋರಿಸ್ತೀನಿ ರೀ ಇಲ್ಲಿ ಆಚೆ ಇದೆಯಾ ಅಲ್ಲಿದೆಯಲ್ಲ ರೆಡಿ ನೋಡಿ ಲಾಸ್ಟಲ್ಲಿ ಏನು ಚಿಕ್ಕದಾಗಿದೆ ಏನು ಸಕದಾಗಿದೆ ಅಲ್ಲ ಬಟ್ ಯಾರೋ ಪರ್ಚೇಸ್ ಮಾಡಿರೋದು ಅದು ಆ್ಯಕ್ಚುಲಿ ಅಯ್ಯೋ ಸಕದಾಗಿದೆ ನಮ್ಮ ಹುಡುಗ ಫೋನಲ್ಲಿ ಮಾತಾಡ್ತಾವನು ಇದೇ ಜಾವಾ ಶೋರೂಮ್ ನಮ್ಮ ವೈಟ್ ಫೀಲ್ಡಲ್ಲಿ ಇರೋದು ನೋಡಿ ಗಾಡಿಗಳೆಲ್ಲ ಇದು ಎಸ್ ಟಿ ರೋಡ್ಸ್ಟರು ಅಲ್ಲಿ ಜಾವಾ 42 ಇದೆ ಬಟ್ ನಂಗೆ ಅದು ಜಾವಾ ಪರಕ್ ಸಾಕಾದ ಇಷ್ಟ ಆಯ್ತು ಯಾಕಂದರೆ ಸಿಂಗಲ್ ಸೀಟರ್ ಇದೆಯಲ್ಲ ಸಾಕಾದಾಗಿರುತ್ತೆ ಹೋಗೋಗಿ ನಿಜವಾಗ್ಲೂ ಕ್ಲಾಸಿಕ್ ಒಂಥರ ಆ ಫೀಲ್ ಬೇರೆ ಹಾಯ್ ಬ್ರೋ ಇದು ಜಾವಾ ಪರಕ್ ಟೆಸ್ಟ್ ರೈಡ್ ಇದೆಯಾ ಹಾಂ ಬೇಕಿದೆ ಟೆಸ್ಟ್ ರೈಡ್ ಇದೆ ನೋಡಿ ಜಾವಾ ಪರಕ್ ಸಾಕಾದಾಗಿದೆ ಬ್ರೂ ಡಿಸ್ಕ್ ಪ್ಲೇಟ್ ಮಾತ್ರ ಚಿಂದಿ ಶೋರೂಮ್ ಸಕ್ಕದಾಗಿದೆ ಲಿಟ್ರಲಿ ಬ್ರೋ ಎಷ್ಟು ಡಿಸ್ಟೆನ್ಸ್ ಹೋಗ್ಬೋದು ಬ್ರೋ ಟೆಸ್ಟ್ ರೈಡು ಟೆಸ್ಟ್ ರೈಡ್ ಎಷ್ಟು ಡಿಸ್ಟೆನ್ಸ್ ಹೋಗ್ಬೋದು ಅಂತ ಸೆಕೆಂಡ್ ಯೂಟನ್ ಬನ್ನಿ ಟೆಸ್ಟ್ ರೈಡ್ ಮಾಡೋಣ ಟೆಸ್ಟ್ ರೈಡ್ ಮಾಡುವ ಸಮಯ ಯಾವ್ದು ಆ ವೆಹಿಕಲ್ ಓಕೆ ನೋಡಿ ಇದೇ ಜಾವಾ ಪರಾಕು 334 ಸಿ ಸಿ ಇದೆ ಗಾಡಿ ಮಾತ್ರ ಸಾಕಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಐತಿ ಗಾಡಿ ಈ ಇದೆಯಲ್ಲ ಮೀಟರು ಇದಂತೂ ಚಿಂದಿ ಅಂತ ಹೇಳ್ಬೋದು ಒಂಥರ ಲವ್ ಆಗೋಗಿದೆ ಫಸ್ಟ್ ಇಂಪ್ರೆಷನ್ ಓ ಇದು ಕೀ ರೈಟ್ ಸೈಡಲ್ಲ ಸೈಕ್ ಹ್ಯಾಂಡ್ ಲಾಕಲ್ಲಿ ಇಗ್ನಿಷನ್ ಇಲ್ಲಿ ದಿಸ್ ಇಸ್ ಕ್ರೇಜಿ ಬ್ರೋ ಓ ಕ್ರೇ ಸಾಕಾಗಿದಾವ ಇದು ಯಾವ ಥರ ಗೊತ್ತಾಗಿಲ್ಲ ನನಗೆ ಇಂಪ್ರೆಷನ್ ಸಾಕಾಗಿದೆ ಫಸ್ಟ್ ಇಂಪ್ರೆಷನು ಬಟ್ ಇದು ಯಾವ ಥರ ಇದು ಸ್ಟಾರ್ಟ್ ಆಗ್ತಿಲ್ಲ ಅಲ್ಲ ಬ್ರೋ ಬ್ರೋ ಇದಾಗ್ತಿಲ್ವಲ್ಲ ಮಮ್ಮಿ ವಾಟ್ ಇಸ್ ದಿಸ್ ಎಕ್ಸ್ಕ್ಯೂಸ್ ಮೀ ಬ್ರೋ ಬ್ರೋ ಆಗ್ತಿಲ್ಲ ಇದು ಆಗ್ತಿಲ್ಲ ಅದು ಬೇರೆ ಕೀ ಕೊಟ್ಬಿಟ್ಟವ್ರು ಮಿಸ್ ಆಗಿ ಸೀಟ್ ಸೌಂಡು ಚೆನ್ನಾಗಿದೆ ಬಟ್ ನೋಡೋಣ ಲಾಂಗಲ್ಲಿ ಹೆಂಗಿರುತ್ತೆ ಅಂತ ಟ್ರಾಫಿಕ್ ಇದೆ ನಾನು ಈ ಟೈಮಲ್ಲಿ ಬೇರೆ ಬಂದಿದ್ದೀನಿ ನೋಡಬೇಕು ರೂಫು ಬಟ್ ಪರವಾಗಿಲ್ಲ ಗಾಡಿ ತುಂಬ ಕುಳ್ಳಕ್ಕಿದೆ ನಾರ್ಮಲಿ ಈ ಗಾಡಿ ಇರೋದೇ ಇದೇ ಥರ ಇಲ್ಲ ಅಂತಲ್ಲ ಬಟ್ ಇಟ್ಸ್ ಗುಡ್ ಹ್ಯಾಂಡ್ಲು ಸಿಕ್ಕಾಪಡೆ ವೆಯ್ಟ್ ಅಂತ ಫೀಲ್ ಆಗುತ್ತೆ ವೆಹಿಕಲ್ಲು ವೆಯ್ಟು ಕಂಪ್ಲೀಟ್ ಇದ್ರ ಡೀಟೇಲ್ಸ್ ಎಲ್ಲ ನಂಗೆ ಕರೆಕ್ಟಾಗಿ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಏನಾದರೆ ಗಾಡಿ ಇಷ್ಟ ಆಯಿತು ಅಂತ ಬಂದಿದ್ದೀನಿ ಇದು ಲಾಂಚ್ ಆದಾಗಲೇ ನನಗೆ ಫೇವ್ರೇಟ್ ಇತ್ತು ಗಾಡಿ ಇದು ಬಟ್ ಯಾಕೋ ಗೊತ್ತಿಲ್ಲ ಓ ಪರವಾಗಿಲ್ಲ ಬ್ರೋ ಸಾಕಾಗಿದೆ ಒಳ್ಳೆ ಇವೆಲ್ಲ ಇರಲ್ಲಿ ಮೇಲೆ ಕೂತ್ಕೊಂಡ್ಬಿಟ್ಟು ಆಕಾಶದಲ್ಲಿ ಕೂತ್ಕೊಂಡು ಒಳ್ಳೆ ಇದರಲ್ಲಿ ಕೆಳಗಡೆ ಕೂತ್ಕೊಂಡಂಗಿದೆ ನಿಜವಾಗ್ಲೂ ಬಿಟ್ಟು ಒಂಥರ ಸಾಕಾಗಿದೆ ಸೌಂಡು ಓಕೆ ಮಸ್ತಾಗಿದೆ ಅಷ್ಟೊಂದು
ಚೆನ್ನಾಗಿದೆ ಹೆವಿ ಆಗಿದೆ ಅಂತ ಅನ್ನಕಾಗಲ್ಲ ಬಟ್ ಯಾ ಇಷ್ಟು ಚಿಕ್ಕ ಟೆಸ್ಟ್ ರೈಡಲ್ಲಿ ಏರಾದ್ರೆ ಏನೋ ಗೊತ್ತಾಗಲ್ಲ ಜಸ್ಟು ಬೈಕು ವೆಹಿಕಲ್ ರೆಸ್ಪಾನ್ಸ್ ತಿಳ್ಕೊಬೋದು ಅಷ್ಟೇ ನಾವು ಸಾಗಲ್ಲ ಇದೆ ಬ್ರೇಕಿಂಗು ಅಷ್ಟೇ ಪರವಾಗಿಲ್ಲ ಪಂಚಿಯಾಗಿ ಕ್ರಂಚಿಯಾಗಿದೆ ಕ್ರಿಸ್ಪಾಗಿದೆ ಆ್ಯಕ್ಚುಲಿ ಇದು ಏನಂದರೆ ಡಿಫ್ರೆಂಟ್ ಏನಂದರೆ ಇದ್ರ ಮೀಟ್ರ್ ಇದೆಯಲ್ಲ ಮೀಟ್ರ್ ಬಂದು ಉಲ್ಟಾ ಇರುತ್ತೆ ಓಕೆನಾ ಎಲ್ಲ ಗಾಡಿಯಲ್ಲಿ ಹಿಂಗಿಂದ ಹಿಂಗಿರುತ್ತೆ ಬಟ್ ಈ ಗಾಡಿಯಲ್ಲಿ ಹಿಂಗಿರುತ್ತೆ ಆಯ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಇನ್ನೊಂದು ಏನು ಬರುತ್ತಾ ನಿಜ ಗೊತ್ತಿಲ್ಲ ಗುರು ಆ್ಯಂಟಿ ಕ್ಲಾಕ್ ವೈಸ್ ಬಂತು ನನಗೆ ಅದು ಬಿಟ್ಟು ಓಕೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲ ಫಸ್ಟ್ ಆಫ್ ಆಲ್ ಇರೋದು ಬಟ್ ಸೂಪರ್ ಏನಾದರೆ ಗೇರ್ ಲಿವರು ಆಫ್ ಲೈಕ್ ಕಟ್ ಇರೋದು ಆ ಥರ ಸಿಗುತ್ತೆ ಬೇರೆ ಗಾಡಿ ಎಷ್ಟೊಂದು ಗಾಡಿಯಲ್ಲಿ ಫುಲ್ ಸಿಗುತ್ತಲ್ಲ ಆ ಥರ ಎಲ್ಲ ಎಲ್ಲ ಇದರಲ್ಲಿ ನನಗೆ ಯಾಕೋ ಈ ಗಾಡಿ ನ್ಯೂಟನ್ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ ಅವರು ಚೆನ್ನಾಗಿದೆ ನೋಡೋಣ ಹೋಗ್ಬಿಟ್ಟು ಕೊಟೇಶನ್ ಎಲ್ಲ ಹಾಕ್ಸ್ಕೊಳ್ಳೋಣ ಇಫ್ ಇನ್ ಕೇಸ್ ಆದರೆ ಬಾಡಕ್ಕೆ ಪರ್ಚೇಸ್ ಮಾಡೋಣ ಏ ಸೂಪರ್ ಸೂಪರ್ ವೆಹಿಕಲ್ ಅಂತ ಅನ್ಬೋದು ಬಟ್ ಜಾವ ಪರಾಕ್ ನೋಡಿ ಇಲ್ಲಿ ಪರಾಕ್ ಅಂತ ಲೇಬಲ್ ಇದೆ ಸಾಗಲಾಗಿದೆ ಬಟ್ ನೋಡ್ಬೇಕು ಇನ್ನೂ ನನಗೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ಅಲ್ಲಿ ಫ್ರೆಂಡ್ ಹೆಂಗೂ ಇದ್ದಾನಲ್ಲ ಸೊ ಅವನ ಹತ್ರ ಕ್ಯಾಪ್ಚರ್ ಮಾಡಿಸ್ಕೊಂಡು ನೋಡೋಣ ಈ ತಿರ್ಗಿಸಿದಾಗ ಈ ಮಿರರ್ಗಳು ಕಾಣಿಸುತ್ತೆ ಈ ಅಡ್ಡ ಬರುತ್ತೆ ಏ ಜಾಗ ಬಿಟ್ರೆ ಬೇಗ ನಿಜಾರ್ ಅಡ್ಡ ಗಾಡಿ ಆದರೆ ಡುಗ್ಸ್ಬೋದಾಗಿತ್ತು ಗುರು ಟೆಸ್ಟ್ ರೈಡ್ ವೆಹಿಕಲು ಬಟ್ ಕ್ಲಚ್ಚು ಓಕೆ ಅಷ್ಟೊಂದು ಏನು ಆಡಿಲ್ಲ ಇವಾಗ ಹಿಮಾಲಯನ್ ಆರ್ಡ್ ಯೂಸ್ ಮಾಡಿ ಮಾಡಿ ನನಗೆ ಅಭ್ಯಾಸ ಆಗೋಗಿದೆ ಅಯ್ಯೋ ಇರೋ 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 ಅಯ್ಯೋ ಟರ್ನಿಂಗ್ ರೇಡಿಯಸ್ ಏನು ಸೈ ಇದರಲ್ಲಿ ಜಸ್ಟ್ ನಿಮ್ಗೆ ಸಿಂಪಲ್ಲಾಗಿ ಮೀಟರ್ ಸಿಗುತ್ತೆ ಜಾಸ್ತಿ ಎಕ್ಸ್ಟ್ರಾ ಏನೂ ಎಲ್ಲ ಸಿಗಲ್ಲ ತ್ರೀ ನಾನು ನೋಡಿರೋ ಪ್ರಕಾರ ಗೂಗಲಲ್ಲಿ ನೋಡಿರೋ ಪ್ರಕಾರ 334 ಸಿ ಸಿ ಇದೆ ಗಾಡಿ ಚೆನ್ನಾಗಿದೆ ಮಿರರ್ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಇದಾಗುತ್ತೆ ಏನದಕ್ಕೆ ಬೆಸ್ಟ್ ಅಂದರೆ ಇದು ಇಲ್ಲಿ ಸಿಟಿ ಒಳಗಡೆ ಕಮಿಟ್ ಮಾಡೋಕ್ಕೆ ಮತ್ತು ಇಲ್ಲೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ರೈಡ್ ಹೋಗೋಕ್ಕೆ ನಾವು ಆಲ್ಮೋಸ್ಟ್ 100 to 150 ಕಿಲೋಮೀಟರ್ಸ್ ಓಡಾಡೋಕ್ಕೆ ಇಟ್ಸ್ ವರ್ತ್ ಅಂತ ಹೇಳ್ಬೋದು ಗಾಡಿ ಚೆನ್ನಾಗಿದೆ ಇಷ್ಟು ಕಮ್ಮಿ ಕಾಸ್ಟ್ಗೆ ಆಲ್ಮೋಸ್ಟ್ 2.65 lakhs ಏನೋ ಬರುತ್ತೆ ಕರೆಕ್ಟಾಗಿ ಎಷ್ಟು ಬೆಂಗಳೂರಲ್ಲಿ ಬರುತ್ತೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಓಕೆನಾ ಸೊ ಅಷ್ಟಿದಕ್ಕೆ ಇಂಥ ಗಾಡಿ ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು ನಾನು ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ನನಗೆ ಗಾಡಿ ಇನ್ನೊಂದೇನಾದರೆ ಸೈಡಲ್ಲಿ ಕೀ ಹಾಕೋದು ಅಲ್ವಾ ಎಲ್ಲ ಫುಲ್ಲು ನಮಗೆ ಕ್ಲಾಸಿಕ್ ಫೀಲ್ಸ್ ಇರುತ್ತೆ ಈ ಇದ್ದಾಗಲಿ ಏನು ನಂಗೆ ಬೇಜಾರು ಒಂದಾಗಿದೆ ಅಂದರೆ ಎಲ್ಲ ವೆಯ್ಟು ಹ್ಯಾಂಡ್ಲಿ ಮೇಲೆ ಬಿದ್ದಂಗೆ ಫೀಲ್ ಆಗುತ್ತೆ ಅವರು ಫುಲ್ ವೆಹಿಕಲ್ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅವರು ವೆಯ್ಟೆಲ್ಲ ಸೊ ಹಾಗಾಗಿ ಅದೊಂದು ಸ್ಲೈಟ್ಲಿ ಬೇಜಾರಾಯ್ತು ನನಗೆ ಮತ್ತೆ ನಾನು ಟ್ರೆಂಡಲ್ಲಿ ಇಲ್ಲ ಇದೆಲ್ಲ ಲಾಂಚ್ ಆಗಿ ತುಂಬ ದಿನ ಆಗೋಯ್ತು ಆದರೆ ಇವಾಗ ಮಾಡ್ತಾಯಿದ್ದೀನಿ ಬಟ್ ದಟ್ಸ್ ಫೈನ್ ನೋ ಇಶ್ಯೂಸ್ ಡ್ಯುಯಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಗಾಡಿಯಲ್ಲಿ ಓ ಪವರ್ ಸಾಕದಾಗಿದೆ ಒಂಚೂರು ಖಾಲಿ ಸಿಕ್ಕಿದ್ರೆ ಒಂದು ಸ್ಟ್ರೆಚ್ ಓಡೋಣ ಅಂದರೆ ಎಲ್ಲೂ ಸಿಗ್ತಾಯಿಲ್ಲ ಅವರು ನೋಡ್ರಿ ಟ್ರಾಫಿಕ್ಕು ಈ ಟ್ರಾಫಿಕಲ್ಲಿ ತೊಗೊಂಬಂದಿದ್ದೀನಿ ನಾನು ಸುಮ್ಮನೆ ಅಲ್ಲ ಖಾಲಿ ರೋಡ್ಗೆ ಎತ್ಕೊಂಡು ಹೋಗ್ಬೇಕಾಯಿತು ಎಷ್ಟು ಕೆಳಗಿದ್ದೀನಿ ಗುರು ಆಲ್ಮೋಸ್ಟ್ ಡಿಯೋ ಅಷ್ಟು ಇರ್ಬೋದು ಡಿಯೋಕ್ಕಿಂತ ಕೊಳಕಾಯ್ತು ಗಾಡಿ ಕ್ರೇಜ್ ಅಲ್ಲ ಕ್ರೇಜಿ ಆಗಿದೆ ಗುರು ಆ್ಯಕ್ಚುಲಿ ನಾನು ಡೌಟಲ್ಲೇ ಬಂದೆ ಇದ್ರಿರ್ತೋ ಇರೋಲ್ಲೋ ಅಂತ ಸೊ ನಾನು ಡೈ ಕೊಟೇಶನ್ ಗಿಟೇಶನ್ ಗಾಡಿ ಬಗ್ಗೆ ಏನೂ ಕೇಳಿಲ್ಲ ಡೈರೆಕ್ಟಾಗಿ ಹೋಗ್ಬಿಟ್ಟು ಬ್ರೋ ಜಾವ ಪಾರಕ್ಕೆ ಟೆಸ್ಟ್ ರೈಡ್ ಇದೆ ಬ್ರೋ ಅಂದೆ ಹಾಂ ಇದೆ ಅಂತಂದರು ಸರಿ ಕೊಡಿ ಅಂತಂದೆ ಅವರು ಕೊಟ್ಟರು ಡಿ ಎಲ್ ಎಲ್ಲ ತೊಗೊಂಡು ಅದಿರುತ್ತಲ್ಲ ಪ್ರೊಸೀಜರು ಬಿಕಾಸ್ ಇಫ್ ಇನ್ ಕೇಸ್ ನಾವು ಎತ್ಕೊಂಡು ಹೋಗ್ಬಿಟ್ರೆ ಇಲ್ಲ ನಾವೇನಾದರೂ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ರೆ ಹೌದಲ್ವಾ ಸೊ ಯಾಕಂದರೆ ಹೇಳ್ಬೋದು ನಾವು ವೀಡಿಯೋ ಮಾಡ್ತೀವಿ ಬಟ್ ಏನು ಗೊತ್ತಾ ಎಷ್ಟೊಂದು ಜನ ಎಲ್ಲ ಹೋಟೆಲ್ ಆಗೋದೆ ಬರಲ್ವಲ್ಲ ಎಲ್ಲರೂ ಗಾಡಿ ತೊಗೊಳಕ್ಕೆ ಮೈ ಗಾಡ್ ಇಲ್ಲ ಗುರು ಈ ಗಾಡಿಗೆ ಈ ಪವರು ಕರೆಕ್ಟಾಗಿದೆ ಸಾಗದಾಗಿದೆ ನಿಜ
ಸೆಕ್ಸಿ ಪವರು. ಅದಲ್ಲದೆ ಹೇಳಬೇಕಾದ್ರೆ ಅಫಿಷಿಯಲಾಗಿ ನನ್ನದು ಫಸ್ಟ್ ರಿವ್ಯೂ ಆದರೆ ನನ್ನ ಚಾನಲಲ್ಲಿ ನಾನು ಹೇಳ್ತಿರೋ ಚಾವ ಪರಾಕೆ ಮಾಡ್ತಾ ಇರೋದು ಫಸ್ಟ್ ರಿವ್ಯೂ ನಾನು. ಓ ಸ್ಲೋ ಆದಾಗ ಒಂಥರ ಅದು ಹೇಳಕ್ಕೆ ಬರ್ತಾರ ಬಟ್ ಇಟ್ಸ್ ಗುಡ್ ಚೆನ್ನಾಗಿದೆ. ನೋಡೋಣ ಬನ್ನಿ ಹೋಗ್ಬಿಟ್ಟು ಕೊಟೇಶನ್ ಇಸ್ಕೊಳೋಣ. ಸೊ ನೋಡಿ ಇಲ್ಲಿ ಸೈಡ್ ಸ್ಟ್ಯಾಂಡ್ ಇದ್ದೇ ಬೇಜಾರು, ಇಷ್ಟೇ ಚಿಕ್ಕದಿದೆ. ಶೂಸ್ ಹಾಕೊಂಡು ಓಡಿಸ್ಬೇಕು ಈ ಗಾಡಿನ, ಇಲ್ಲಾಂದರೆ ಕಷ್ಟ. ಇಲ್ಲಿ ರೇಡಿಯೇಟರ್ ಇದೆ. ಎಸ್, ಡ್ಯುವೆಲ್ ಚಾನಲ್ ABS ಇದೆ. ಬೈ ಬೈ ಸಸ್ಪೆನ್ಷನ್ ಇಲ್ಲಿದೆ. ಸಾಗೋದಾಗಿದೆ ಗಾಡಿ ಅಂತೂ ಒಂಥರ ಇಷ್ಟ ಆಯ್ತು ನನಗೆ. ನೈಸ್ ಬೈಕ್ ಇದು. ಹ್ಯಾಂಡ್ ಲಾಕ್ಗೆ ಇದು, ಇಗ್ನಿಷನ್ ಸ್ಟಾರ್ಟ್ ಮಾಡೋಕೆ ಆಫ್ ಮಾಡೋಕೆ ಇಷ್ಟು ಹೋಗ್ಲೇ ಇದೆ ಗುರು ಇಂಜಿನ್ನು. ಇಲ್ಲಿ ಬಾಕ್ಸ್ ಗುಳಿ ಕಡೆ ಒಂದು, ಆ ಕಡೆ ಒಂದು ಬ್ಯಾಟ್ರಿ ಇರುತ್ತೆ, ಒಂದು ಟುಕ್ ಹಿಡ್ದಿರುತ್ತೆ. ಕೀ ಕೊಟ್ಬಿಡೋಣ ಬೈ ಚಾಬಿ. ಥ್ಯಾಂಕ್ ಯು. ಸೊ ಬನ್ನಿ ಕೊಟೇಶನ್ ಹಾಕ್ಸ್ಕೊಳ್ಳೋಣ. ನೋಡಿದ್ರಲ್ಲ ಹೇಗಿತ್ತು ಗಾಡಿ, ಇಷ್ಟ ಆಯ್ತಾ ನಿಮಗೆ? ಮತ್ತು ಪಿಕ್ಸ್ ಹಾಕಿದ್ದೆ. ಓ ಪಿಕ್ಸ್ ಕ್ಯಾಪ್ಚರ್ ಮಾಡಿಸಿದ್ನಲ್ಲ, ಅದು ಹಾಕಿದ್ದೀನಿ ನೋಡಿ. ನೋಡ್ಬಿಟ್ಟು ಹೇಳಿ ಗಾಡಿ ಏನು ಸೆಟ್ ಆಯ್ತಾ ನನಗೆ ಏನು ಅಂತೆಲ್ಲ. ಸೊ ಸೆಟ್ ಆಗಿದ್ರೆ ಹೇಳಿ, ಎಲ್ಲರೂ ಯಾವ ಥರ ಹೇಳ್ತೀರಾ ಅದ್ರ ಮೇಲೆ ಹೋಗೋಣ. ನಮ್ಮಡು ನನ್ನ ಫ್ರೆಂಡ್ ನೋಡಿದ್ರೆ ಸೆಟ್ ಆಗಿಲ್ಲ ಅಂತಂತಾನೆ. ನನಗೆ ಯಾಕೋ ಗಾಡಿ ಅದು ಇಷ್ಟ ಆಯಿತು. ಸೊ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನೀವು ಕಮೆಂಟ್ ಮಾಡಿ ತಿಳಿಸಿ. ಅಲ್ಲ ನನಗೆ ಸ್ವಲ್ಪ ಆತರ ಜಾಸ್ತಿ ಅಲ್ಲ, ನನಗೆ ಕೊಟೇಶನ್ ಹಾಕ್ಸ್ಕೊಂಡಿದ್ದು ಅದು ಗಾಡಿ ಪ್ರೈಸು ಏನೂ ಹೇಳಿಲ್ವಲ್ಲ ನಾನು. ವಾ ಸೂಪರ್, ಸಿಕ್ಕಾಪಟ್ಟೆ ಆತರ ಇದೆ ನನಗೆ. ಏನಾದರೆ ಕೊಟೇಶನ್ ಹಾಕ್ಸ್ಕೊಂಡೆ, ಗಾಡಿ ರೇಟ್ ಬಂದು 2,70,000 ಚಿಲ್ಲರೆ ನಾವು ಬಂತು, 79,000 ಎಷ್ಟೋ ಬಂತು. ಎಷ್ಟಿದ್ದು ಗಾಡಿ ವ್ಯಾಲ್ಯೂ, ಗಾಡಿ ಪ್ರೈಸ್ ಎಷ್ಟಿದ್ದು? ಇವನು ನನ್ನ ಫ್ರೆಂಡ್ ಅಂತ ನೋಡಿಲ್ಲ. ಸೊ ನಿಮಗೆ ಇವಾಗ ನೋಡಿ, ಸೊ ಅದೇ ಗಾಡಿ ವ್ಯಾಲ್ಯೂ ಮತ್ತು EMI ಗೆ ಇವಾಗ ಡೌನ್ ಪೇಮೆಂಟ್ ಮಾಡಿದ್ರೆ 1,00,000 ಡೌನ್ ಪೇಮೆಂಟ್ ಮಾಡಿದ್ರೆ ಎಷ್ಟು ಎಷ್ಟು ತಿಂಗ್ಳಿಗೆ ಎಷ್ಟು ಎಲ್ಲ ಅಲ್ಲೇ ಮೇಲೆ ಬರ್ತಾ ಇರುತ್ತೆ. ಸೊ ಅದನ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಏನು ಅಂತೆಲ್ಲ. ವ್ಲಾಗ್ನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ SD ಶೋರೂಮ್ ಹತ್ರನೇ ಆಲ್ಮೋಸ್ಟ್, ಇಲ್ಲೇ ಸ್ಟಾರ್ಟ್ ಮಾಡಿದೆ, ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಸೀ ಯು, ಬೈ ಬೈ ಗೈಸ್, ಬೈ ಬೈ, ಪೀಸ್ ಔಟ್.